ನಾವೀಗ ಇರುವಂತಹದ್ದು ಶ್ರೀಕ್ಷೇತ್ರ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ. ನೇತ್ರಾವತಿ ಸ್ನಾನಘಟ್ಟದಲ್ಲಿ ಬಹಳ ರುದ್ರ ನರ್ತನ ಅಂತ ಹೇಳ್ಬೋದು, ನೇತ್ರಾವತಿ ನದಿ ರುದ್ರ ನರ್ತನವನ್ನು ತೋರ್ತಾ ಇರುವಂತಹದ್ದು. ನಾವೀಗ ಸ್ನಾನಘಟ್ಟದ ಸಮೀಪ ಇರತಕ್ಕಂತಹ ಅಣೆಕಟ್ಟು ಸಂಪೂರ್ಣವಾಗಿ ಮುಳುಗಿದ್ದು, ಬಹಳ ರೌದ್ರಾವತಾರದ ರೀತಿಯಲ್ಲಿ ನೇತ್ರಾವತಿ ಹರಿತಾ ಇರುವಂಥದ್ದು. ಈಗಾಗಲೇ ಬಹಳಷ್ಟು ಮೇಲ್ಭಾಗಕ್ಕೆ ನೀರು ಬಂದಿರುವಂಥದ್ದು. ಮೊನ್ನೆಯೂ ಕೂಡ ನಾವು ಈ ವರದಿಯನ್ನು ಮಾಡಿದ್ವಿ, ನೇತ್ರಾವತಿ ಸ್ನಾನಘಟ್ಟದಿಂದ ವರದಿಯನ್ನು ಮಾಡಿದ್ವಿ. ಇಲ್ಲಿ ಯಾತ್ರಾರ್ಥಿಗಳು ಈಗಾಗಲೇ ಒಂದು ಕಡೆ ಮಳೆ ಬರ್ತಾ ಇದ್ದಾರೆ, ಮತ್ತೊಂದು ಕಡೆ ಸ್ನಾನ ನಿರತರಾಗಿದ್ದಾರೆ. ನೋಡಿ, ಇಲ್ಲಿ ಇವರು ಫೋಟೋಗ್ರಫಿಯನ್ನು ಮಾಡ್ತಾ ಇದ್ದಾರೆ. ನೋಡಿ ಹೇಗೆ ಫೋಟೋಗ್ರಫಿ ಮಾಡ್ತಾ ಇದ್ದಾರೆ ಅಂತ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ನೇತ್ರಾವತಿ ಮಳೆಯ ನಡುವೆ ಫೋಟೋಗ್ರಫಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಫೋಟೋಗ್ರಫಿ ಅದರ ಜೊತೆಗೆ ಇವರಿಗೆಲ್ಲ ಮಳೆ ಕಡಿಮೆ ಅಂತ ಅನ್ಸುತ್ತೆ, ಅದರಿಂದ ಬಹಳಷ್ಟು ಜನ ಇಲ್ಲಿ ಬಂದು ಈಗಾಗಲೇ ಇದೇ ನೀರಿನಲ್ಲಿ ಸ್ನಾನವನ್ನು ಕೂಡ ಮಾಡ್ತಾ ಇದ್ದಾರೆ, ಫೋಟೋಗ್ರಫಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬಹಳಷ್ಟು ಎಚ್ಚರಿಕೆಯಿಂದ ಕೂಡ ಇರಬೇಕು ಅನ್ನುವಂಥದ್ದನ್ನು ಇದು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಆಟ ಆಡಬೇಡಿ, ದಯವಿಟ್ಟು ಬನ್ನಿ ಮೇಲೆ ಯಾವುದೇ ಕಾರಣಕ್ಕೆ ಆಟ ಆಡಬೇಡಿ. ಯಾಕೆಂತಂದರೆ ತಮಾಷೆ ಅಲ್ಲ, ನೀರು ಬಹಳ ವೇಗವಾಗಿದೆ. ಅದರಿಂದ ಇಲ್ಲಿ ಸ್ವಲ್ಪನೂ ಕೂಡ ಸ್ವಲ್ಪ ಕ್ಷಣ ಮಾತ್ರದಲ್ಲಿ ಎಚ್ಚರ ತಪ್ಪಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದನ್ನು ಈಗಾಗಲೇ ಬಹಳಷ್ಟು ಬಾರಿ ಇಲ್ಲಿ ಅನೌನ್ಸ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಬಹಳಷ್ಟು ಜನ ಇದ್ದಾರೆ. ಹೇಗಿದೆ ಅನ್ನುವಂಥದ್ದು ಕೇಳಬೇಕು. ಮೇಡಮ್ ನಮಸ್ತೆ, ನಮಸ್ಕಾರ. ನಿಮ್ಮ ಹತ್ರ ಯಾವೂರು? ನಮ್ದು ಚಿತ್ರದುರ್ಗ ತಾಲೂಕು. ಚಿತ್ರದುರ್ಗ, ಏನ್ ಅನ್ಸತ್ತೆ ನೀರ್ ನೋಡಿದಾಗ ಚಿತ್ರದುರ್ಗದವರಿಗೆ? ನಿಮ್ಮಲ್ಲಿ ಹೆಂಗೆ? ನಮ್ಮಲ್ಲಿ ಇಲ್ಲ ಈ ತರ. ಹೆಂಗಿದೆ ಮತ್ತೆ? ಅಯ್ಯೋ, ಅಲ್ಲಿ ಬಿಸಿಲು ಮಳೆ ಇಲ್ಲ ಜಾಸ್ತಿ. ಫುಲ್ಲು ಬಿಸಿಲು ಅಲ್ವಾ? ಫುಲ್ಲು ಬಿಸಿಲು. ಖುಷಿ ಅಲ್ಲಿ ಖುಷಿಯೋ ಇಲ್ಲಿ ಖುಷಿಯೋ? ಇದು ಖುಷಿ ಐತೆ. ಖುಷಿ ಆಯ್ತಾ? ಸ್ನಾನ ಮಾಡಿ ಮಾಡಿದ್ರಿ? ಮನೆಯಿಂದ ಮಾಡ್ತೀವಿ. ಇಲ್ಲೇ ಐತೆ ಮನೆ, ಕೊಕ್ಕಡದಲ್ಲಿ. ಇಲ್ಲಿಂದ ಬಂದ್ವಿ. ನೀವು ಕೊಕ್ಕಡದಲ್ಲೇ ಇರೋದ? ಡ್ಯೂಟಿ ಮಾಡ್ತಾ ಇದಾರೆ ಮೇಡಮ್. ಟೀಚರ್ ಸರ್? ಟೀಚರ್ ಮೇಲಡ್ಕ ಶಾಲೆಯಲ್ಲಿ. ಮೇಲಡ್ಕ ಶಾಲೆಯಲ್ಲಿ. ಹೆಂಗೆ ನಿಮ್ಮ ಊರು? ಹೆಂಗೆ ನಮ್ಮ ಊರು? ಹೆಂಗೆ ಇಲ್ಲಿ? ಚೆನ್ನಾಗಿದೆ ಸರ್, ಮಳೆ ಬರ್ತದೆ. ಹೇಳಿ ಸರ್. ನಮ್ಮೂರಿಗಿನ್ನ ಇಲ್ಲಿ ಚೆನ್ನಾಗಿದೆ ಸರ್. ಬಹಳ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ಒಳ್ಳೆ ಜನನು ಚೆನ್ನಾಗಿದ್ದಾರೆ. ಅದಕ್ಕೆಲ್ಲಾನು ಇಷ್ಟ ಆಗುತ್ತೆ ಸರ್. ಇದು ಎಲ್ಲದಕ್ಕೂ ಇಷ್ಟ. ನೀರ್ ನೋಡಿದ್ಮೇಲೆ ಇಂತ ನೀರ್ ನಾವು ನೋಡೇ ಇಲ್ಲ. ಅಲ್ಲಿ 20 ವರ್ಷ ಆಯ್ತಾ, 30 ವರ್ಷ ಆಯ್ತಾ, ನೋಡೇ ಇಲ್ಲ. ಚಿತ್ರದುರ್ಗಕ್ಕೆ ಇಂಥದೊಂದು ಮಳೆ ಬರ್ಬೇಕಲ್ಲ? ಬರ್ಬೇಕು. ಬರ್ಬೇಕು. ಡ್ಯಾಮ್ ಕಲ್ಲಿನ ಕೋಟೆ. ಸ್ವಲ್ಪ ತಂಪಾಗಬೇಕಂದ್ರೆ ಇನ್ನೊಂದು ಮಳೆ ಬರ್ಬೇಕು ಸರ್. ನೋಡಿ, ಇಲ್ಲಿ ಈಗಾಗಲೇ ಫೋಟೋ ಎಲ್ಲ ತಗೊಂಡವ್ರು ಇದಾರೆ ನೋಡುವ. ಎಲ್ಲ ಫೋಟೋ ತಗೊಂಡವ್ರು ಇದಾರೆ. ಮೇಡಮ್, ಆಟ ಆಡಕ್ ಹೋಗ್ಬೇಡಿ. ಇಲ್ಲ ಸರ್. ಇಲ್ಲ ಸರ್. ಏನನ್ಸುತ್ತೆ? ನಮ್ಗೆ ಇಲ್ಲಿ ಈ ಪ್ರದೇಶಕ್ಕೆ ಬಂದು ತುಂಬಾ ಖುಷಿ ಅನ್ಸುತ್ತೆ. ಅಲ್ಲಿ ನೀರು ಮುನ್ಗಿಲ್ಲ ಅಂತ ಅದೇ ಒಂದು ಬಾಧೆ. ಅಂದ್ರೆ ಈ ನೀರು ನೋಡಿ ಮೂರ್ ಸತಿ ಮುನ್ಬೇಕಾಗುತ್ತೆ, ಅದೊಂದು ಸ್ವಲ್ಪ ಇದೈತೆ ನೀರ್ ಜಾಸ್ತಿ ಹರಿಯೋದ್ರಿಂದ. ಆದ್ರೆ ನಂಗೆ ತುಂಬಾ ಬಹಳ ಖುಷಿ ಆಗ್ತೈತೆ ಸರ್. ಫೋಟೋಗ್ರಫಿ ಎಲ್ಲ ಮಾಡ್ತಾ ಇದ್ರಿ? ಸರ್, ಮತ್ತೆ ಮತ್ತೆ ಮಾಡಕ್ ಆಗಲ್ವಲ್ಲ. ಬೆಂಗ್ಳೂರು ಮಳೆಗೂ ಈ ಮಳೆಗೂ ಏನ್ ವ್ಯತ್ಯಾಸ? ಅಲ್ಲಿಗೂ ಇಲ್ಲಿ ತುಂಬಾ ಆಯ್ತಾ? ಅಲ್ಲಿ ಮಳೆ ಇಲ್ಲ, ಇಲ್ಲಿ ತುಂಬಾ ಜಾಸ್ತಿ ಐತೆ ಮಳೆ. ಬ್ಯಾಂಗ್ಳೂರಲ್ಲಿ ಮಳೆನೇ ಇಲ್ಲ, ಇಲ್ಲಿ ಜಾಸ್ತಿ ಮಳೆ ಬರ್ತಾ ಇದೆ. ಏನಂದ್ರೆ ಸ್ವಲ್ಪ ಜಾಸ್ತಿ ಹ್ಯಾಪಿಯಾಗೈತೆ. ಕ್ಲೈಮೇಟ್ ಅಂತೂ ಸೂಪರ್ ಆಗೈತೆ. ಫೋಟೋಸ್ಗೆ ಎಲ್ಲ ಸೂಪರ್ ಆಗೈತೆ. ಸೂಪರ್ ಆಗೈತೆ ಕ್ಲೈಮೇಟ್. ಎಲ್ಲ ಫ್ರೆಂಡ್ಸ್ಗೆಲ್ಲ ಉರ್ಸಕಿದ್ಯಾ? ಹೌದು ಹೌದು ಸರ್. ನೋಡಿ, ಇಲ್ಲಿ ನೇತ್ರಾವತಿ ಹೇಗೆ ಹರಿತಾ ಇದ್ದಾಳೆ ಅನ್ನುವಂತ ನಿಮಗೆ ತೋರಿಸ್ತಾ ಇದ್ದೀವಿ. ಅದ್ರ ಜೊತೆ ಪುಟ ಹೆಂಗಿದೆ? ಎಸ್, ಈಗ ನೀವು ನೋಡ್ತಾ ಇದ್ರಿ ಹೇಗೆ ನೇತ್ರಾವತಿಯ ಧುಮ್ಮಿಕ್ಕೆ ಹರಿತಾ ಇದ್ದಾಳೆ ಅನ್ನುವಂಥದ್ದು. ಇಲ್ಲಿ ಸ್ಥಳೀಯರು ಕೂಡ ಕೆಲವರು ಇದ್ದಾರೆ, ನೋಡೋ ಮಾತಾಡಿಸ್ಬೇಕು. ನಮಸ್ಕಾರ. ನಮಸ್ಕಾರ. ಎಲ್ಲಿ ಊರು? ನಮ್ದು ಮಂಗಳೂರು. ಮಂಗಳೂರು. ನೀರ್ ನೋಡಕ್ಕೆ ಬಂದ್ರ? ನಾವು ನೋಡ್ಲಿಕ್ಕೆ ಬಂದದ್ದು. ನೋಡ್ಲಿಕ್ಕೆ ಬಂದದ್ದು ಮಂಗಳೂರಿಂದ. ಧರ್ಮಸ್ಥಳ ದೇವಸ್ಥಾನಕ್ಕೆಲ್ಲ ಹೋಗ್ಲಿಕ್ಕೆ, ಧರ್ಮಸ್ಥಳ, ಸೌತಡ್ಕ, ಸುಬ್ರಹ್ಮಣ್ಯ ಹಾಗೆಲ್ಲ ಹೋಗಿ ಬಂದ್ವಿ. ಎಲ್ಲ ಹೋಗಿ ಬಂದ್ರು. ಮಳೆಗೆ ಹೆಂಗಾಗ್ತದೆ? ಆರಾಮ, ಖುಷಿ ಆಗ್ತದೆ. ಖುಷಿ ಆಗ್ತದೆ. ಇನ್ನು ನೋಡ್ಬೇಕು ನೀರು ಯಾವ ಹೆಂಗ ನೋಡುವಷ್ಟು. ಆದರ್ಶ ಅಂತ ನಂದು ಧೀರಜ್. ಧೀರಜ್ ಚಳಿಯಲ್ಲಿದ್ದೇವೆ. ಮಳೆ ಅಲ್ಲ, ನೀವಾದ್ರೆ ಜಾಕೆಟ್ ಹಾಕಿದಿರಿ. ಇಲ್ಲ, ಈಗ ಇಲ್ಲಿ ಬಂದದಷ್ಟು. ಇನ್ನು ಹೋಗ್ಬೇಕು ಧರ್ಮಸ್ಥಳ. ಖುಷಿ ಆಗ್ತದೆ, ಖುಷಿ ಆಗ್ತದೆ. ಇಲ್ಲ, ನಾವೀಗ ಬಂದದಷ್ಟೇ. ಇನ್ನು ಇಲ್ಲಿ ಬರುವ ನೀರಿಲ್ಲ, ಮಳೆ. ಬರ್ತಾ ಇದೆ ಅಲ್ಲ? ಬರ್ತಾ ಇದೆ.
ಎಸ್, ಈಗ ನದಿಯಲ್ಲಿ ನೀರಿನ ಮಟ್ಟ ಏರ್ತಾ ಇರುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ನೀರಿನ ಮಟ್ಟ ಏರ್ತಾ ಇದೆ ಅನ್ನುವಂಥದ್ದು ನೋಡಿ. ಇದೇ ರೀತಿಯಾಗಿ ಕೆಳಭಾಗದ ಒಂದು ಮೆಟ್ಟಿಲುಗಳೆಲ್ಲವೂ ಕೂಡ ಮುಳುಗಿರುವಂಥದ್ದು, ಆ ಮುಳುಗಿರುವಂಥದ್ದನ್ನು ಕೂಡ ತಾವು ಈಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ರಕ್ಷಣೆಗಾಗಿ ಇಲ್ಲಿ ಯಾರು ಕೂಡ ಕೆಳಭಾಗಕ್ಕೆ ಇಳಿಯದಂತೆ ಒಂದು ಬಿದಿರಿನ ಒಂದು ಗೇಟಿನ ರೀತಿಯಲ್ಲಿ ಕಟ್ಟಲಾಗಿದೆ. ಅದಕ್ಕಿಂತ ಕೆಳಭಾಗಕ್ಕೆ ಹೋದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಗೇಟನ್ನು ಕಟ್ಟಲಾಗಿದೆ. ಇದು ಇಲ್ಲಿರ್ತಕ್ಕಂತಹ ಪ್ರದೇಶ. ಈಗ ನೋಡಿ, ನೇರವಾಗಿ ನೀರು ಬಡಿತಾ ಇದೆ, ಅಂದರೆ ನೀರಿನ ಮಟ್ಟ ಏರ್ತಾ ಇದೆ. ಈಗ ನಾವು ಇದರ ಕೆಳಗಿನ ಮೆಟ್ಲು ತನಕ ನೀರಿತ್ತು, ಈಗ ಈ ಮೆಟ್ಲು ಕೂಡ ಮುಳುಗುವ ಅಂತಹಕ್ಕೆ ಬಂದಿರುವಂಥದ್ದು. ನೀರಿನ ಮಟ್ಟ ಏರ್ತಾ ಇರುವಂಥದ್ದನ್ನು ಕೂಡ ತಾವು ಈಗ ನೋಡ್ತಾ ಇದ್ರಿ. ಹೇಗೆ ನೇತ್ರಾವತಿ ಧುಮ್ಮಿಕ್ಕಿ ಬರ್ತಾ ಇದ್ದಾಳೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಸ್ನಾನಘಟ್ಟದಿಂದ ನಿಮಗಾಗಿ ಮಾಡಿರುವಂತಹ ವರದಿ. ಯಾತ್ರಿಕರೇ ಎಚ್ಚರ, ಯಾಕಂತಂದರೆ ಅಷ್ಟು ನೀರಿನ ಮಟ್ಟ ಅಪಾಯದ ಮಟ್ಟ ರೀತಿ ತಲುಪ್ತಾ ಇದೆ. ವೇಗವಾಗಿ ನೇತ್ರಾವತಿ ಹರಿತಾ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ತಮಾಷೆ ಆಡಬೇಡಿ. ಫೋಟೋಗೆ ಅಥವಾ ವಿಡಿಯೋಗಾಗಿ ನೀರಿಗೆ ಹಾರುವಂಥದ್ದೆಲ್ಲ ಮಾಡಬೇಡಿ ದಯವಿಟ್ಟು. ಅಂಥದ್ದು ಯಾವುದನ್ನು ಕೂಡ ಮಾಡಬಾರ್ದು ಅಂತ ಇಲ್ಲಿ ಕ್ಷೇತ್ರದ ವತಿಯಿಂದ ಆಗಾಗ ಮನವಿಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಕೂಡ ಅದೇ ಮನವಿಯನ್ನು ಮಾಡ್ತೀವಿ. ಬಹಳ ಡೇಂಜರಸ್ ಆಗಿ ಈಗ ನದಿಗಳು ಹರಿತಾ ಇರೋದ್ರಿಂದ ಇಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಅತ್ಯಗತ್ಯ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಪಂಚೇಶ್ ಕೆ ಚಾರ್ಮಡಿ ಜೊತೆಗೆ ದಾಮೋದರ ತುಂಡಲೆ, ಸುದ್ದಿ ನ್ಯೂಸ್, ಸ್ನಾನಘಟ್ಟ, ನೇತ್ರಾವತಿ.